120 ಟನ್ ಆಕ್ಸಿಜನ್ ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಿಗೆ ಆಮ್ಲಜನಕ ತುಂಬಿರುವಂತಹ ರೈಲನ್ನು ತಂದಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ ಈಗಾಗಲೇ ಬಂದು ಅದನ್ನು ಅನ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. 6 ಆಕ್ಸಿಜನ್ ಕಂಟೈನರ್ಗಳಿರ್ತಕ್ಕಂಥ ರೈಲು ಆಗಮಿಸಿದೆ. 120 ಟನ್ ಆಕ್ಸಿಜನ್ ಬಂದಿದೆ. ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿರ್ತಕ್ಕಂಥ ಟಾಟಾನಗರದಿಂದ ಅದು ಬಂದಿದೆ, ಬೆಂಗಳೂರಿಗೆ ಬಂದು ತಲುಪಿದೆ. 120 ಟನ್ ಆಕ್ಸಿಜನ್, 120 ಟನ್ ಆಕ್ಸಿಜನ್ ಕಂಟೈನರ್ ಬಂದಿದೆ. ಅದನ್ನು ಈಗ ಕರೆಕ್ಟಾಗಿ ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಡಿಸ್ಪ್ಯಾಚ್ ಮಾಡಿ ಎಲ್ಲೆಲ್ಲಿಗೆ ಅಗತ್ಯ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಅಥವಾ ಬೆಂಗಳೂರಿಗೆ ಎಲ್ಲಿಗೆ ಬೇಕು, ಏನು ಎತ್ತ, ಅದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಇನ್ನಾದರೂ ಆಮ್ಲಜನಕದಿಂದ ಸತ್ರು ಆಕ್ಸಿಜನ್ ಇಲ್ಲದೆ ಅಂತಕ್ಕಂಥದ್ದನ್ನು ತಪ್ಪಿಸ್ಬೇಕು. ಜನಕ್ಕೆ ಕರೆಕ್ಟಾಗಿ ಆಕ್ಸಿಜನ್ ಸಿಗಬೇಕು. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ತಾವೀಗ ಆಕ್ಸಿಜನ್ ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಟೈನರ್ಸ್. ಆ ಕಂಟೈನರ್ಗಳನ್ನು ಈಗ ಅಲ್ಲಿಂದ ತೆರೆಯಲಾಗ್ತಾ ಇದೆ. ಒಟ್ಟು 6 ಬಂದಿದೆ ಈ ಥರ. ಈಗಾಗಲೇ 6ರಲ್ಲಿ 3 ತೆಗೆದು ಬೇರೆ ಕಡೆ ಇಟ್ಟಿದ್ದಾರೆ. ಇನ್ನು 3 ತೆಗಿತಕ್ಕಂಥ ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. 120 ಟನ್ ಜಾರ್ಖಂಡ್ನ ಜಮ್ಶೆಡ್ಪುರದಿಂದ ಬಂದಿರತಕ್ಕಂಥದ್ದಿದು, ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಆಕ್ಸಿಜನ್ ಎಕ್ಸ್ಪ್ರೆಸ್, ನಿಜಕ್ಕೂ ಕೂಡ ಪ್ರಾಣವಾಯು, ಪ್ರಾಣವನ್ನು ಕಾಪಾಡುವಂತಹ ವಾಯು, ಇದು ಈಗ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ನಮಗೆ ಅತ್ಯಂತ ತುರ್ತಾಗಿ ಬೇಕಾಗಿರುವಂತಹದ್ದು. ಹಾಗಾಗಿ ಇದನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಇದನ್ನು ಬಳಕೆ ಮಾಡಿಕೊಂಡು ರೋಗಿಗಳ ಜೀವವನ್ನು ಉಳಿಸುವಂತಹ ಕೆಲಸ ಆಗಬೇಕು. ತಾಲೂಕು ಆಸ್ಪತ್ರೆ ತನಕ ರೀಚ್ ಆಗಬೇಕಿದು, ತಾಲೂಕು ಆಸ್ಪತ್ರೆಗಳಿಗೂ ರೀಚ್ ಆಗ್ಬೋದು. ಆಮೇಲೆ 6 ಕಂಟೈನರ್ ಅಂದರೆ ಏನು ಎಂಟೈರ್ ಕರ್ನಾಟಕಕ್ಕೆ ಆಗ್ಬಿಡುತ್ತೆ ಅಂತ ಅಲ್ಲ, ಆದರೆ ಒಂದು ಸ್ವಲ್ಪ ದಿನಗಳಂತೂ ಸ್ವಲ್ಪ ಇದಿರೋದ್ರಿಂದ ಧೈರ್ಯವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಅಷ್ಟರಲ್ಲಿ ಮತ್ತೆ ಬರುತ್ತೆ, ಅಷ್ಟರಲ್ಲಿ ಮತ್ತೆ ಕಳಿಸ್ತಾರೆ. ಸೊ ಹಾಗಾಗಿ ಇವಾಗ ಬಂದಿರತಕ್ಕಂಥ ಈ ಕಂಟೈನರ್, ಈ ಕಂಟೈನರ್ನಿಂದ ತುಂಬ ಉಪಯೋಗ ಆಗುತ್ತೆ. ಜಮ್ಶೆಡ್ಪುರದ ಟಾಟಾನಗರದಿಂದ ಆಗಮಿಸಿರ್ತಕ್ಕಂಥದ್ದು. ಸೊ ಇನ್ನು ಮುಂದೆ ಎಲ್ಲೆಲ್ಲಿಗೆ ಇದು ಆಕ್ಸಿಜನ್ ಸಪ್ಲೈ ಆಗುತ್ತೆ, ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ಉಸ್ತುವಾರಿಗಳಿದ್ದಾರೆ, ಅವರು ನೋಡಲ್ ಆಫೀಸರ್ಸು, ಇನ್ಚಾರ್ಜ್ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅಷ್ಟೇ ಕೇಳ್ಕೊತಾ ಇರೋದು, ತುಂಬ ಅಗತ್ಯವಾಗಿ ಇದನ್ನು ಮೇಂಟೈನ್ ಮಾಡಬೇಕು, ದುರ್ಬಳಕೆ ಆಗದೇ ಇದ್ದಂಗೆ ತಡಿಬೇಕು. ಆಮೇಲೆ ಎಲ್ಲಿ ತೀರ ಅನಿವಾರ್ಯ ಇದೆ ಅಲ್ಲಿ ಸರಬರಾಜು ಮಾಡೋ ಕೆಲಸವನ್ನು ಮಾಡಬೇಕು. ಇದನ್ನು ಲಾರಿಗಳ ಮುಖಾಂತರ ತೊಗೊಂಡು ಶಿಫ್ಟ್ ಮಾಡಿಬಿಡ್ತಾರೆ, ಅದನ್ನು ಹಾಗೆ ಮೋಲ್ಡ್ ಮಾಡಿರ್ತಾರೆ. ಅದನ್ನು ಕರೆಕ್ಟಾಗಿ ಇಲ್ಲಿಂದ ತೆಗೆದು ಲಾರಿಗೆ ಇಟ್ಟುಬಿಟ್ಟು ಲಾರಿಗಳ ಮುಖಾಂತರ ಅದನ್ನು ಶಿಫ್ಟ್ ಮಾಡುವಂತಹ ಕೆಲಸ ನಡೆಯುತ್ತೆ. ಜಮ್ಶೆಡ್ಪುರದಿಂದ ಬಂದಿರತಕ್ಕಂಥ ಆಕ್ಸಿಜನ್ ಟ್ಯಾಂಕರ್ಸ್ 120 ಟನ್, 1 ಟನ್ ಅಂತಂದರೆ 1000 ಕೆಜಿ, 120 ಟನ್ ಆಕ್ಸಿಜನ್ ಸಪ್ಲೈ ಆಗಿದೆ. 120 ಟನ್, ಒಂದೆರಡಲ್ಲ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ. ಎಸ್ ನಂದಿನಿ, ಈಗ 120 ಟನ್ ಆಕ್ಸಿಜನ್ ಬಂದಿರತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಏನಿದೆ, ಎಷ್ಟು ಅನುಕೂಲ ಆಗಬಹುದು ಇದು ನಮಗೆ ಅಂತ? ಅರವಿಂದ್, ಬೆಂಗಳೂರಿಗೆ ನಿಜಕ್ಕೂ ಸಹ ಪ್ರಾಣವಾಯು ಬಂದಿಳಿದಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಾವಾಗ್ತಿದೆ ಆಕ್ಸಿಜನ್ ಇಲ್ಲ ಅಂತ ಹೇಳಿ. ಆಕ್ಸಿಜನ್ ಸಪ್ಲೈನ ಹೆಚ್ಚಳ ಮಾಡೋದಕ್ಕೋಸ್ಕರ ಈಗಾಗಲೇ ಸಂಪೂರ್ಣವಾದಂತಹ ಸಿದ್ಧತೆ ನಡೀತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗುತ್ತೆ. ಬೆಂಗಳೂರಿನ ಹೊರವಲಯ ವೈಟ್ ಫೀಲ್ಡ್ ನಲ್ಲಿ ಈಗಾಗಲೇ ಬಹುತೇಕ ಅಂದ್ರೆ 120 ಟನ್ ನ 6 ಕಂಟೈನರ್ಗಳ ಮೂಲಕ ಈಗಾಗಲೇ ಆಕ್ಸಿಜನ್ ಬಂದು ತಲುಪಿದೆ. ಟಾಟಾನಗರದಿಂದ ಬೆಂಗಳೂರು ಆಕ್ಸಿಜನ್ಗೆ ಈಗಾಗಲೇ ಕಂಟೈನರ್ಗಳು ತಲುಪಿರೋದು. ಈ ಮೂಲಕ ಸೂಕ್ತ ಸಮಯದಲ್ಲಿ ಅಂದ್ರೆ ಬರೋಬ್ಬರಿ 30 ಗಂಟೆಗಳೊಳಗಾಗಿ ಆಕ್ಸಿಜನ್ ಬಂದು ತಲುಪಿದೆ. ಹಾಗಾಗಿ ಆಸ್ಪತ್ರೆಗಳಿಗೆ ಇದನ್ನ ಆಕ್ಸಿಜನ್ ಆಗಿ ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡ್ತಾರೆ. ಆಸ್ಪತ್ರೆಗಳಿಗೆ ಅತಿ ಹೆಚ್ಚು ಪ್ರಾಣವಾಯು ಸಿಕ್ಕಾಗ ಅತಿ ಹೆಚ್ಚು ಜನರು ಜೀವ ಉಳಿಯುತ್ತೆ. ಹಾಗಾಗಿ ಬಹುತೇಕ ಇವತ್ತಿನ ಏನು ಆಕ್ಸಿಜನ್ ಬಂದಿದೆ ಇದು ಎಲ್ಲಾ ಜನರಿಗೂ ಸಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅರವಿಂದ್. ಅಲ್ಲ, ಇದನ್ನ ಹೇಗೆ ಇದ್ರ ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾವ ತರ ಆಗುತ್ತೆ ಅಂತ? ಓಕೆ, ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಬಟ್ ಇದಿನ್ನೂ ನಮ್ಗೆ ಕ್ಲಾರಿಟಿ ಇಲ್ಲ ಯಾವ ತರ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗುತ್ತೆ ಅಂತ. ನಮಗೆ ಗೊತ್ತಿರೋದು ಇಷ್ಟೇ ಮಾಹಿತಿ, ಜಮ್ಶೆಡ್ಪುರದಿಂದ 120 ಟನ್ ಆಕ್ಸಿಜನ್ ಬಂದಿದೆ ಬೆಂಗಳೂರಿಗೆ ಇವತ್ತು. ಅದು ಬಂದು ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಅಲ್ಲಿಂದ ಈಗ ಅದನ್ನು ತೆಗೆದು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ನಡೀತಾ ಇದೆ. ಬಟ್ ಇದ್ರ ಇನ್ಚಾರ್ಜ್ ಯಾರು, ಯಾರು ನೋಡ್ಕೋತಾರೆ, ಹೇಗೆ ಇದನ್ನು ಹಂಚಿಕೆ ಮಾಡ್ತಾರೆ, ಮತ್ತು ಇದನ್ನು ಚಿಕ್ಕ ಚಿಕ್ಕ ಕಂಟೈನರ್ಗಳಿಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಮನೆಯಲ್ಲಿ ಉಪಯೋಗಿಸೋ ಅಡುಗೆ ಗ್ಯಾಸು ಅಷ್ಟೇ, ಈ ಥರನೇ ಬರೋದು. ಬಟ್ ಅದನ್ನು ಚಿಕ್ಕ ಚಿಕ್ಕ ಸಿಲಿಂಡರ್ಗಳಿಗೆ ರೀಫಿಲ್ ಮಾಡ್ತಾರೆ. ಸೊ ಆ ರೀತಿ. ಓಕೆ, ಮತ್ತೆ ನನ್ನ ಕೊಲೀಗ ನಂದಿನಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಂದಿನಿ, ಇದರ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಅಂತ? ಅರವಿಂದ್, ಸದ್ಯದ ಪ್ರಕಾರ ನೀವು ನೋಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈ ನಿರ್ಬಂಧ ಅಂದ್ರೆ ಈಗ ಬೆಂಗಳೂರಿನಲ್ಲಿ ನೋಡಲ್ ಆಫೀಸರ್ಗಳನ್ನ ನೇಮಕ ಮಾಡಿದ್ದಾರೆ. ಆಸ್ಪತ್ರೆಗಳಿಗೆ ಯಾವ ರೀತಿ ಆಕ್ಸಿಜನ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಷ್ಟೇ ತೀರ್ಮಾನ ಆಗ್ಬೇಕಾಗಿದೆ. ಆದ್ರೆ ಬೆಂಗಳೂರಿಗೆ ಮೊದಲ ಆಕ್ಸಿಜನ್ ಎಕ್ಸ್ಪ್ರೆಸ್ ರೈಲು ಬಂದಿರೋದು, ಹೀಗಾಗಿ ಸದ್ಯ ಈ ಆಕ್ಸಿಜನ್ ಅನ್ನ ಅಗತ್ಯ ಇರುವ ಆದ್ಯತೆಯ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ.
ಅತಿ ಹೆಚ್ಚು ಪೇಷಂಟ್ ಗಳನ್ನ ಕೋವಿಡ್ ಪೇಷಂಟ್ ಗಳನ್ನೇ ಅಟೆಂಡ್ ಮಾಡ್ತಿರುವಂತಹ ಹಾಸ್ಪಿಟಲ್ ಗಳಿಗೆ ಮತ್ತೆ ಈಗಾಗಲೇ ಆಸ್ಪತ್ರೆಗಳಿಗೆ ಎಷ್ಟು ಆಕ್ಸಿಜನ್ ಬೇಕು ಅಂತ ಹೇಳಿ ಮುಂಚಿತವಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಆ ಎಲ್ಲಾ ಆದ್ಯತೆಯನ್ನ ಆಧರಿಸಿ ಆಕ್ಸಿಜನ್ ಅನ್ನ ಪೂರೈಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಅರವಿಂದ್. ಓಕೆ, ಇದ್ರ ಉಸ್ತುವಾರಿ ಯಾರು? ಮೌನೇಶ್ ಮುದಿಗಲ್ ಅಂತ ಹೇಳಿ ಈಗಾಗಲೇ ಐಎಎಸ್ ಆಫೀಸರ್ ಅನ್ನ ಸೇರಿದಂತೆ ಹಲವು ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಇನ್ನು ಆಕ್ಸಿಜನ್ ಪೂರೈಕೆಗೆ ನೋಡಲ್ ಅಧಿಕಾರಿಯಾದಂತಹ ಐಎಎಸ್ ಅಧಿಕಾರಿ ರಣದೀಪ್ ಅವರನ್ನು ನೇಮಕ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಇವರಿಬ್ರು ಸಹ ಈ ನೇತೃತ್ವವನ್ನು ವಹಿಸಿ ಬೆಂಗಳೂರಿನ ಹಲವು ಆಸ್ಪತ್ರೆಗಳಿಗೆ ಆಕ್ಸಿಜನ್ ನ ಪೂರೈಕೆ ಮಾಡುವಂತಹ ಕೆಲಸ ನಡೆಸ್ತಾರೆ. ಸದ್ಯಕ್ಕೆ ಇದೆಲ್ಲವೂ ಸಹ ಬಂದು ಈಗಾಗಲೇ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಇಳಿದಿದೆ. ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡಿಪೋದಲ್ಲಿ ಈ ರೈಲುಗಳು ಬಂದು ಇಳಿದಿರೋದು ಅರವಿಂದ್. ಈಗ 120 ಟನ್ ಅಂತ ಹೇಳ್ತಾ ಇದಾರಲ್ಲ, ಈ 6 ಕಂಟೈನರ್ ಸೇರಿ 120 ಟನ್ನ. ಮತ್ತೆ ಇನ್ನೊಂದು ಪ್ರಶ್ನೆ, ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟು ದಿನಗಳ ತನಕ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಬಿಟ್ಟು ಅರವಿಂದ್, ಸದ್ಯಕ್ಕೆ ಇದನ್ನ ಗಮನಿಸೋದಾದ್ರೆ ಇದರ ಟೆಕ್ನಿಕಲ್ ಅಂದಾಜುಗಳನ್ನ ತಾಂತ್ರಿಕ ವಿಭಾಗ ಇಲ್ಲ ವೈದ್ಯಕೀಯ ವಿಭಾಗ ಅಷ್ಟೇ ಸ್ಪಷ್ಟಪಡಿಸಲಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಆಕ್ಸಿಜನ್ ನ ಕೊರತೆಗಳಿರ್ತಿತ್ತು. ಇಲ್ಲಿರುವಂತಹ ಒಂದು ಏಜೆನ್ಸಿ ಮೂಲಕ ಇಲ್ಲ ಕಂಪನಿ ಮೂಲಕ ಇದನ್ನ ನಡೆಸೋದು ದೊಡ್ಡ ಸವಾಲಾಗ್ತಿತ್ತು. ಹಾಗಾಗಿ ಬಹುತೇಕ ಈಗ ಆಕ್ಸಿಜನ್ ಲಭ್ಯತೆಯ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿರೋದು ಅಂದ್ರೆ 160 ಟನ್ ಸಿಕ್ಕಿರೋದು, ಅದು 6 ಕಂಟೈನರ್ ಮೂಲಕ ಬಂದಿರೋದು. ಒಂದು ಸಲ ಇದು ಸಕ್ಸಸ್ಫುಲ್ ಜರ್ನಿ ಆಗಿದೆ 30 ಗಂಟೆಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರೋದಕ್ಕೆ. ಹಾಗಾಗಿ ಮುಂದಿನ ದಿನದಲ್ಲಿ ಈ ಪ್ರಮಾಣವನ್ನ ಹೆಚ್ಚಿಸುವುದಕ್ಕೆ ಹಾಗೂ ಇದರ ಬಳಕೆ ಮಾಡಿಕೊಳ್ಳುವಂತಹ ವಿಧಾನವೂ ಸಹ ಅತಿ ವೇಗವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಈಗ ಒಂದು ದಿನಕ್ಕೆ ಬೆಂಗಳೂರಿಗೆ ಅಂದಾಜು ಎಷ್ಟು ಆಕ್ಸಿಜನ್ ಬೇಕು ಅಂತ ಏನಾದರೂ ಮಾಹಿತಿ ಇದೆಯಾ ನಂದಿನಿ? ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂದ್ರೆ ವಿವಿಧ ಪೇಷಂಟ್ ಗಳಿಗೆ ವಿವಿಧ ಹಂತದಲ್ಲಿ ಆಕ್ಸಿಜನ್ ಬೇಕಾಗಿದೆ. ಕೋವಿಡ್ ಜೊತೆಗೆ ನಾನ್ ಕೋವಿಡ್ ಪೇಷಂಟ್ ಗಳಿಗೂ ಸಹ ಆಕ್ಸಿಜನ್ ಬೇಕಾಗಿದೆ. ಅದನ್ನ ಹೊರತುಪಡಿಸಿ ಆಸ್ಪತ್ರೆಗಳಲ್ಲಿ ಕೆಲವು ಅಂದ್ರೆ ಒಂದು ನಾರ್ಮಲ್ ಪೇಷಂಟ್ ಗೆ 12 ಲೀಟರ್ ವರೆಗೂ ಸಹ ಆಕ್ಸಿಜನ್ ನ ಪೂರೈಕೆ ಮಾಡ್ತಾರೆ ಅಂತಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಯನ್ನು ಆಧರಿಸಿದಾಗ 100% ಇಬ್ಬರಿಗೆ ಆಕ್ಸಿಜನ್ ಅಗತ್ಯತೆ ಇದೆ. ಆ ಆಧಾರದಲ್ಲಿ ಪೂರೈಕೆಗಳನ್ನ ಮಾಡಬೇಕಾಗುತ್ತೆ ಅರವಿಂದ್. ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ನಾವು ಮಾಹಿತಿ ತೊಗೋಬೇಕಾಗುತ್ತೆ. ಈಗ 120 ಟನ್ ನನ್ನ ಪ್ರಕಾರ 6 ಕಂಟೈನರ್ ಸೇರಿ 120 ಟನ್, ಒಂದು ಕಂಟೈನರ್ 20 ಟನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಕಂಟೈನರ್ 20 ಟನ್ ಆಕ್ಸಿಜನನ್ನು ಒಳಗೊಂಡಿರುತ್ತೆ. ಆ ಥರ 120 ಟನ್, ಒಟ್ಟು 6 ಕಂಟೈನರ್ಗಳು ಬಂದಿದೆ. ಇದನ್ನು ಅಗತ್ಯತೆಗೆ ಆದ್ಯತೆಗೆ ಅನುಗುಣವಾಗಿ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋತಾರೆ. ಹಾಸ್ಪಿಟಲ್ಗಳಲ್ಲಿ ಇದನ್ನು ರೀಫಿಲಿಂಗ್ ಮಾಡ್ಕೋತಾರೆ. ಅಂದರೆ ಅವ್ರ ಹತ್ರ ದೊಡ್ಡ ದೊಡ್ಡ ಜಂಬೋ ಸಿಲಿಂಡರ್ಸ್ಗಳಿದ್ದರೆ ಅಥವಾ ಆಕ್ಸಿಜನ್ ಟ್ಯಾಂಕ್ಗಳಿದ್ದರೆ ಆ ಟ್ಯಾಂಕ್ಗಳಿಗೆ ಇದನ್ನು ರೀಫಿಲ್ ಮಾಡ್ಕೋತಾರೆ. ಮಾಡಿಕೊಂಡು ಅದನ್ನು ರೋಗಿಗಳಿಗೆ ಕೊಡ್ತಾರೆ. ಆಮೇಲೆ ಇದರ ಡಿಸ್ಟ್ರಿಬ್ಯೂಷನ್ ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಂತ ಅಲ್ಲ, ರಾಜ್ಯದ ಎಲ್ಲ ಕಡೆಗೂ ಕೂಡ ಇದನ್ನು ಕಳಿಸ್ಬೇಕಾಗತ್ತೆ. ಗೊತ್ತಿಲ್ಲ, ಅಥವಾ ನಿಮಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ಬೇಕು ಅನ್ನೋದಾದರೆ ಅದನ್ನು ಬೆಂಗಳೂರಿಗೆ ತಂದು ಬೆಂಗಳೂರಿನಿಂದ ಈಗ ಬೆಳಗಾವಿ ಕಲಬುರಗಿ ಕಳಿಸೋದಕ್ಕಿಂತ ಆಂದಿವೆ ಈಗ ಅಲ್ಲಿಂದ ಬರಬೇಕಾದ್ರೇ ನಿಮಗೆ ಅಲ್ಲೇ ಒಂದು ಬೇಕಾದರೆ ಕೊಟ್ಬಿಡ್ಬೋದಾಗಿತ್ತು. 120 ಮೆಟ್ರಿಕ್ ಟನ್. ಓಕೆ, 120 ಟನ್ ಅಲ್ಲ, 120 ಮೆಟ್ರಿಕ್ ಟನ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಇದು ಎಕ್ಸ್ಪರ್ಟ್ಸ್ ಯಾರು ಬೇಕಾಗುತ್ತೆ ಇದಕ್ಕೆ. ಮೆಟ್ರಿಕ್ ಟನ್ ಅಂದರೆ ಅದು ಎಷ್ಟು, ಹಾಗಾದರೆ ಬೆಂಗಳೂರಿನ ಇದು ಎಷ್ಟು ದಿನ ಕಾಪಾಡಬಲ್ಲದು? ಇದು ಕೇವಲ ಬೆಂಗಳೂರಿಗೆ ಮಾತ್ರನಾ ಅಥವಾ ದಕ್ಷಿಣ ಕರ್ನಾಟಕಕ್ಕೆ? ಉತ್ತರ ಕರ್ನಾಟಕಕ್ಕಾದರೆ ಅಲ್ಲೇ ಅದನ್ನು ಕೊಡ್ಬೋದಾಗಿತ್ತು, ಯಾಕೆಂದರೆ ಅದ್ರ ಮುಖ ಹಾಗೆ ಬಂದಿರ್ತಾರೆ ಇವರು, ಬೆಳಗಾವಿ ಮುಖಾಂತರನೇ ಬಂದಿರ್ತಾರೆ. ಸೊ ಅಲ್ಲೇ ಕೊಡ್ಬೋದಾಗಿತ್ತು. ಎಷ್ಟು ದಿನಕ್ಕೆ, ಎಷ್ಟು ಜನಕ್ಕೆ, ಮತ್ತು ಇದು ಮತ್ತೆ ಮತ್ತೆ ಎಷ್ಟು ಬರುತ್ತೆ, ಇದೆಲ್ಲವನ್ನು ನೋಡಿಕೊಂಡ್ರೆ ಸದ್ಯಕ್ಕೆ ಆಮ್ಲಜನಕದ ಕೊರತೆ ದೂರ ಆಯಿತು ಅಂತ ಖುಷಿ ಪಡುವಂತಹ ಸಂದರ್ಭ. ನೋಡೋಣ, ಅದನ್ನು ಇನ್ನೂ ಇಷ್ಟೆಲ್ಲ ಮಾಡಿಯೂ ಕೂಡ ಆಮ್ಲಜನಕದ ಕೊರತೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಮಾಡಬೇಕಾಗಿರೋದು, ನಿನ್ನೆ ನಾನು ಮಂಡ್ಯದಲ್ಲಿ ನೋಡ್ತಾ ಇದ್ದೆ, ಆ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಇದೆ, ಹಾಗಾಗಿ ಕಾರಿಡಾರಲ್ಲಿ ಕೂರಿಸ್ಬಿಟ್ಟು ಒಬ್ಬೊಬ್ಬರು ಪಕ್ಕ ಒಂದು ಚಿಕ್ಕ ಚಿಕ್ಕ ಸಿಲಿಂಡ್ರ್ ಇಟ್ಬಿಟ್ಟು ಅವ್ರಿಗೆ ಆಕ್ಸಿಜನ್ ಕೊಡ್ತಾಯಿದ್ರು. ಫೈನ್, ಅವ್ರಿಗೆ ಅಷ್ಟೇ ಬೇಕಾಗಿರೋದು, ಇನ್ನೇನೂ ಇಲ್ಲ. ಅವರೇನು ಮಲ್ಕೊಂಡು ಒದ್ದಾಡೋ ಸ್ಥಿತಿನಲ್ಲಿ ಏನಿರಲ್ಲ, ಅವ್ರಿಗೆ ಬರೀ ಉಸಿರಾಟದ ಪ್ರಾಬ್ಲಮ್ ಅಷ್ಟೇ ಇರುತ್ತೆ. ಹಾಗಾಗಿ ಅವ್ರಿಗೇನು ಮಾಡಿದ್ರು, ಕಾರಿಡಾರ್ನಲ್ಲಿ ಕೂರಿಸ್ಬಿಟ್ಟು ಅವ್ರಿಗೊಂದೊಂದು ಸಿಲಿಂಡ್ರ್ ಕೊಟ್ಟುಬಿಟ್ಟು ಆಕ್ಸಿಜನ್ ಕೊಟ್ಟಿದ್ರು. ಬೆಡ್ ಖಾಲಿ ಆಗ್ತಿದ್ದಂಗೆ ಒಬ್ಬೊಬ್ಬರನ್ನ ಒಳಗೆ ಕರ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಸೊ ಈ ತರಹ ಏನಾದರೂ ಮಾಡಿದ್ರೆ ನಿಜಕ್ಕೂ ಕೂಡ ಬೇಕಾದಷ್ಟು ಸಾವುಗಳನ್ನು ಕಾಪಾಡಿಬಿಡ್ಬೋದು. ಯಾಕೆಂದರೆ ಇವಾಗ ಕರ್ನಾಟಕ ಸಾವಿನಲ್ಲಿ 1 ಸ್ಥಾನದಲ್ಲಿದೆ, ಅದು ಆತಂಕದ ವಿಚಾರ. ಸೊ ಈ ಸಾವುಗಳನ್ನು ತಪ್ಪಿಸ್ಬೇಕು ಅಂತಂದರೆ, ನನ್ನ ಕೊಲೀಗ್ ಹೇಳ್ತಾ ಇದ್ದಿದ್ದ ಪ್ರಕಾರ ಅತಿ ಹೆಚ್ಚು ಸಾವಾಗೋದೇ ಇದರಿಂದ, ಏನು ಆಕ್ಸಿಜನ್ ಕೊರತೆಯಿಂದ. ಹಾಗಾಗಿ ಆಕ್ಸಿಜನ್ ಒಂದು ಸಿಕ್ಕಿಬಿಟ್ರೆ ರೋಗಿಗಳನ್ನ ಬದುಕಿಸ್ಕೊಂಡು ಬಿಡಬಹುದು ಅನ್ನೋದೇ ಆದರೆ ಯಾಕಾಗಬಾರ್ದು? ಆಗಲಿ, ಖಂಡಿತ ಈ ಥರದ್ದು ಇನ್ನಷ್ಟು ಟ್ಯಾಂಕರ್ಗಳು ಬರಲಿ. 120 ಮೆಟ್ರಿಕ್ ಟನ್ ಟ್ಯಾಂಕರ್ ಇವಾಗ ಬಂದಿರತಕ್ಕಂಥದ್ದು. ಒಟ್ಟಾರೆ ಆ 120 ಮೆಟ್ರಿಕ್ ಟನ್ ನಮ್ಮನ್ನು ಎಷ್ಟು ದಿನ ಕಾಪಾಡುತ್ತೆ, ಬೆಂಗಳೂರಿಗರನ್ನು ಅಥವಾ ಬೇರೆ ಬೇರೆ ಊರಿನಲ್ಲಿರ್ತಕ್ಕಂಥ ಜನರನ್ನು ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ಒಂದು
ಒಂದು 4-5 ದಿನಕ್ಕೆ ಸಾಕಾಗುತ್ತೆ ಅಂದರೂ ನೋ ಪ್ರಾಬ್ಲಮ್, ಇನ್ನೊಂದಷ್ಟು ತರಿಸ್ಕೋಬೋದು ಸಪ್ಲೈ ಮಾಡಿದ್ರೆ, ಮಾಡಬೇಕು ಅವರು. ಸೊ ಆ ರೀತಿ ಮಾಡಿದ್ರೆ ಫೈನ್, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಜಮ್ಷೆಡ್ಪುರದಲ್ಲಿರ್ತಕ್ಕಂಥ ಟಾಟಾ ನಗರದಿಂದ ಆಗಮಿಸಿರುವಂತಹ ಟ್ಯಾಂಕರ್ ಇದು, ಜನರ ಜೀವವಾಯು ಪ್ರಾಣವಾಯು ಸಾಮಾನ್ಯವಾಗಿ, ಅಂದರೆ ಕೊರೋನಾ ಬಂದ ಎಲ್ರಿಗೂ ಕೂಡ ಆಕ್ಸಿಜನ್ ಬೇಕಾಗುತ್ತೆ ಅಂತ ಇಲ್ಲ, ತುಂಬ ಜನರಿಗೆ ಬೇಕಾಗಲ್ಲ. ತುಂಬ ಜನ ಬರೀ ಹೋಮ್ ಐಸೋಲೇಷನ್ನಲ್ಲಿ ಇದ್ಕೊಂಡೇ ಕೊರೋನಾದಿಂದ ಗುಣಮುಖರಾಗಿರ್ತಕ್ಕಂಥ ಉದಾಹರಣೆ ಸಾವಿರಾರು ಲಕ್ಷಾಂತರ ಇದೆ, ಮನೆಯಲ್ಲಿರ್ತಾರೆ. ಬಟ್ ಅದು ಕೆಲವರಿಗೆ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆದಾಗ, 90 ಕೆಳಗಡೆ ಇಳಿದಾಗ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅಂಥ ಟೈಮಲ್ಲಿ ಅವ್ರಿಗೆ ಆಕ್ಸಿಜನ್ ಕೊಟ್ಕೊಂಡು ಅವ್ರನ್ನ ಕೂರಿಸ್ಬೇಕಾಗುತ್ತೆ, ಅವ್ರನ್ನ ಬದುಕಿಸ್ಕೋಬೇಕಾಗುತ್ತೆ. ಸೊ ಇದು ಇರತಕ್ಕಂಥ ಮುಖ್ಯ ವಿಚಾರ. ಹಾಗಾಗಿ ಸಾವಿನ ಪ್ರಮಾಣವನ್ನು ತಗ್ಗಿಸಬೇಕು ಅನ್ನೋದೇ ಆದರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು, ಆಕ್ಸಿಜನ್ ಬೇಕಾಗುತ್ತೆ. ತುಂಬ ಒಳ್ಳೆ ನಿರ್ಧಾರ ಇದು ಸದ್ಯಕ್ಕೆ ನಮಗೆ ಬಂದಿರತಕ್ಕಂಥದ್ದು. ಬೆಂಗಳೂರಿಗೆ ಆಕ್ಸಿಜನ್ ಬಂದಿದೆ, ಇದನ್ನು ಯಾವ ರೀತಿ ಉಪಯೋಗಿಸ್ಕೋತಾರೆ, ಸದ್ಬಳಕೆ ಮಾಡ್ಕೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸೊ ನೋಡೋಣ, ಇದು ಇನ್ನೂ ಎಷ್ಟು ದಿನಗಳ ತನಕ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ, ಇದನ್ನು ಇನ್ಯಾವ ರೀತಿ ಇದನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ, ಇದು ಪದೇ ಪದೇ ಅದಾನಿ ಗ್ರೂಪ್ಸಿಂದ ಈ ಥರ ಬರುತ್ತೆ ಅನ್ನೋದೇ ಆದರೆ ಅದನ್ನು ಯಾವ ರೀತಿ ತರಿಸ್ಕೋಬೇಕು, ಇದು ಕೇಂದ್ರ ಸರ್ಕಾರ ಕಳಿಸಿರೋದ ಅಥವಾ ರಾಜ್ಯ ಸರ್ಕಾರದವ್ರು ತರಿಸ್ಕೊಂಡಿರೋದ ನಂಗೆ ಗೊತ್ತಿಲ್ಲ. ಬಹುತೇಕ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಆಕ್ಸಿಜನ್ ಅಂತ ಅನಿಸುತ್ತೆ. ಜೊತೆಗೆ ವಿದೇಶಗಳಿಂದ ಬಂದಿದೆ ಬೇಕಾದಷ್ಟು ಆಕ್ಸಿಜನ್ನು, ಬೇರೆ ಬೇರೆ ದೇಶಗಳಿಂದ ಇಂಡಿಯಾಗೆ ತುಂಬ ಬಂದಿದೆ. ಸೊ ಅದನ್ನು ಎಲ್ಲ ಕಡೆಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಆಕ್ಸಿಜನ್ ಸಮಸ್ಯೆ ಇನ್ಮೇಲೆ ಕಡಿಮೆ ಆಗಬಹುದು ಅಂತಕ್ಕಂಥ ಆಶಾಭಾವನೆ ಇದೆ. ಇನ್ನು ಮುಂದಕ್ಕೆ ಸ್ವಲ್ಪ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ಬೋದು, ಅಂದರೆ ಆಕ್ಸಿಜನ್ ಇಲ್ಲದೇ ಇರತಕ್ಕಂಥದ್ದು ಕೊರತೆ ಕಡಿಮೆ ಆಗ್ಬೋದು, ಸೊ ದಟ್ ಜೀವಗಳನ್ನ ಹೆಚ್ಚೆಚ್ಚು ಉಳಿಸ್ಕೊಳ್ಬಹುದು. ಬಟ್ ಆಕ್ಸಿಜನ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಚಾಮರಾಜನಗರದ ಘಟನೆ ನೆನಪಲ್ಲಿ ಇರುತ್ತೆ. ಸೊ ಹಾಗಾಗಿ ಈಗ ಆಕ್ಸಿಜನ್ ಅಂತಕ್ಕಂಥದ್ದು ತುಂಬ ಅವಶ್ಯಕವಾಗಿ ಅತ್ಯಂತ ತುರ್ತಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತು.